ಸುಜಾತಾ ಮನೆಯಲ್ಲಿ ಅವರ ತಂದೆ ತಾಯಿ ಎಷ್ಟು ಗಂಡಸರನ್ನು ಹುಡುಕಿದರೂ ಸುಜಾತಾ ಮಾತ್ರ ಯಾವುದೇ ಗಂಡಸರನ್ನ ಒಪ್ಪುತ್ತಿರಲಿಲ್ಲ. ಕಾರಣ, ಅವಳಿಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೇ ಬೇಕಾಗಿತ್ತು. ಹೀಗಾಗಿ ಮನೆಯಲ್ಲಿ ಸುಜಾತಾ ಬಗ್ಗೆ ತಂದೆ ತಾಯಿಗಳು ಅವಳ ಮದುವೆ ಬಗ್ಗೆ ದೊಡ್ಡ ಚಿಂತನೆ ಮಾಡುತ್ತಿದ್ದರು. ಸುಜಾತಾ ಆ ಸಮಯದಲ್ಲಿ ತುಂಬಾ ಮಾಡಾಗಿದ್ದಳು. ಅವಳಿಗೆ ಭಾರತದಲ್ಲಿ ಇರುವ ಆಸೆ ಇರಲಿಲ್ಲ. ಏನೇ ಇದ್ದರೂ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಹುಡುಗನನ್ನು ನೋಡಿ ಮದುವೆಯಾಗಿ ಆರಾಮವಾಗಿ ಅಮೆರಿಕದಲ್ಲಿ ಸೆಟಲ್ ಆಗಬೇಕೆನ್ನುವ ಆಸೆ ಅವಳಿಗಿತ್ತು. ಮನೆಯಲ್ಲಿಯೂ ಕೂಡ ಕ್ಷಣ ಮಾತ್ರ ಕಾಟಾಚಾರಕ್ಕೆ ದೇವರಿಗೆ ಕೈ ಮುಗಿದು ತನ್ನ ಕೆಲಸದಲ್ಲಿ ತಾನು ಇರುತ್ತಿದ್ದಳು. ಅದು 2004. ಸುಜಾತಾಗೆ 35 ವರ್ಷ ತುಂಬಿ ಹೋಗಿತ್ತು. ಇನ್ನು ಅವಳಿಗೆ ಗಂಡು ಸಿಗುವುದಿಲ್ಲ ಎಂದು ಗೊತ್ತಾಗಿದ್ದ ತಂದೆ ತಾಯಿಗಳಿಗೆ ಅವಳ ಮದುವೆಯ ಚಿಂತೆ ಮಾಡಿ ಸೊರಗಿ ಹೋಗಿದ್ದರು. ಕೊನೆಗೆ ಧಾರವಾಡದ ಸತೀಶ್ ದೇಶಪಾಂಡೆ ಎನ್ನುವ ಹುಡುಗನನ್ನ ಮದುವೆಯಾಗಲು ಸುಜಾತಾ ಮುಂದಾಗುತ್ತಾಳೆ. ಸತೀಶ್ ಧಾರವಾಡ ಸಮೀಪ ಇರುವ ಬೇಲೂರು ಇಂಡಸ್ಟ್ರಿಯಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ತಿಂಗಳಿಗೆ 14,000 ಸಂಬಳ ಇತ್ತು. ಆಗಲಿ ಎಂದು ಸುಜಾತಾ ಸತೀಶನನ್ನ ಒಪ್ಪಿ ಮದುವೆಯಾಗುತ್ತಾಳೆ. ಆದರೆ ಅವಳು ಅಮೆರಿಕ ಹೋಗುವ ಕನಸು ನುಚ್ಚುನೂರಾಗಿತ್ತು. ಅವಳು ಪದೇ ಪದೇ ಸತೀಶನನ್ನ, ಯಾಕೆ ನೀವು ಇಂಜಿನಿಯರಿಂಗ್ ಮಾಡಲಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಲ್ಲ, ಹಾಗೇನಾದ್ರೂ ಆಗಿದ್ದಲ್ಲಿ ನೀವು ಕೂಡ ಅಮೆರಿಕಕ್ಕೆ ಹೋಗಬಹುದಾಗಿತ್ತು. ಆದ್ರೆ ಸತೀಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗುವ ಮನಸ್ಸು ಸ್ವಲ್ಪ ಇರಲಿಲ್ಲವಂತೆ. ಸತೀಶ್ ಏನೇ ಇದ್ದರೂ ಭಾರತದಲ್ಲಿ ಇರಬೇಕು, ಅದು ಕರ್ನಾಟಕದಲ್ಲಿ ಇರಬೇಕು ಎನ್ನುವ ಆಸೆ ಅವರಿಗಿತ್ತು. ಸುಜಾತಾ ಸತೀಶ್ ಜೊತೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಮದುವೆಯಾಗಿ 3 ವರ್ಷ ಕಳೆದು ಹೋಗುತ್ತದೆ. ಮುಂದೆ 4ನೇ ವರ್ಷಕ್ಕೆ ಅವರಿಗೆ ಒಂದು ಹೆಣ್ಣು ಮಗು ಆಗುತ್ತದೆ. ಮುದ್ದು ಮುದ್ದಾದ ಹುಡುಗಿಯ ಹೆಸರು ಚಿತ್ತಾರ. ಮನೆಯಲ್ಲಿ ಈಗ ಒಂದು ರೀತಿಯ ಹಬ್ಬದ ವಾತಾವರಣವೇ ಇತ್ತು. ಸುಜಾತಾ ಕೂಡ ಮಗಳು ಹುಟ್ಟಿದ್ದಾಗಿನಿಂದ ಸ್ವಲ್ಪ ಬದಲಾಗಿದ್ದಳು. ಹೀಗೆ 4 ವರ್ಷಗಳು ಕಳೆದು ಹೋಗುತ್ತವೆ. ಚಿತ್ತಾರ ತನ್ನ ತಂದೆಯ ಹಾಗೆ ಯಾವಾಗಲೂ ಸತೀಶನ ಜೊತೆಗೆ ದೇವರ ಪೂಜೆ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು, ಹೂಗಳನ್ನು ತರುವುದು, ಪ್ರಾರ್ಥನೆಗಳನ್ನ ಮಾಡುವುದು, ಹಾಡುವುದು, ಭಜನೆಗಳನ್ನ ಹೇಳುವುದು ಅವಳಿಗೆ ತುಂಬಾನೇ ಇಷ್ಟ. ಸತೀಶ್ಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪಾರ ಭಕ್ತಿ. ಚಿತ್ತಾರಾಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅತಿಯಾದ ಭಕ್ತಿಯನ್ನು ಹೊಂದಿದ್ದಳು. ಪ್ರತಿ ಗುರುವಾರ ತಪ್ಪದೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕೂಡ ಇಬ್ಬರು ಹೋಗುತ್ತಿದ್ದರು. ಆದರೆ ಸುಜಾತಾ ಮಾತ್ರ ಎಂದಿಗೂ ದೇವಸ್ಥಾನಕ್ಕಾಗಲಿ ಮಠಗಳಿಗಾಗಲಿ ಹೋಗುವ ಅಭ್ಯಾಸವನ್ನೇ ಮಾಡಿಕೊಂಡಿರಲಿಲ್ಲ. ಮುಂದೆ ಸತೀಶ್ಗೆ ತಾನು ಮಾಡುವ ಒಂದು ಆ ಕಾರ್ಖಾನೆಯಲ್ಲಿ ಪ್ರಮೋಷನ್ ಆಗುತ್ತದೆ. ಯಾವುದೋ ಒಂದು ಕೇಸ್ ಸ್ಟಡಿ ಮಾಡಲು ಆ ಕಂಪನಿ ಸತೀಶರನ್ನ ಜರ್ಮನಿಗೆ 3 ತಿಂಗಳು ಕಳಿಸಲು ನಿರ್ಧಾರ ಮಾಡುತ್ತದೆ. ಈ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಸುಜಾತಾಗೆ ಎಲ್ಲಿಲ್ಲದ ಖುಷಿ. ತನ್ನ ಗಂಡ ಜರ್ಮನಿಗೆ ಹೋಗುತ್ತಿದ್ದಾನೆ, ಅಂದರೆ ಫಾರಿನ್ ಕಂಟ್ರಿಗೆ ಹೋಗುತ್ತಿದ್ದಾನೆ. ಹೀಗೆಂದು ತನ್ನ ಸಂಬಂಧಿಕರಿಗೆ, ತನ್ನ ಸ್ನೇಹಿತರಿಗೆ, ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಫೋನ್ ಮಾಡಿ 2 ದಿನದ ಕಾಲ ಈ ವಿಷಯವನ್ನೇ ಪ್ರಸ್ತಾಪ ಮಾಡುತ್ತಾಳೆ. ಯಾಕಂದ್ರೆ ಅವಳಿಗೆ ಚಿಕ್ಕಂದಿನಿಂದಲೂ ತನ್ನ ಗಂಡ ಫಾರಿನ್ ರಿಟರ್ನ್ ಆಗಿರಬೇಕು ಎನ್ನುವ ಅತಿಯಾದ ಆಸೆ ಹಾಗೂ ಕನಸು ಇತ್ತು. ಈಗ ಅದು ನೆರವೇರುತ್ತದೆ ಎಂದು ತುಂಬಾನೇ ಖುಷಿ ಪಟ್ಟಿದ್ದಳು. ಆದರೆ ಸತೀಶ್ಗೆ ಮಾತ್ರ ಅಂತಹ ಖುಷಿಯಾಗಿರಲಿಲ್ಲ. ಕಾರಣ, 3 ತಿಂಗಳ ಕಾಲ ತನ್ನ ಮಗಳನ್ನ, ತನ್ನ ಹೆಂಡತಿಯನ್ನ ಮೇಲಾಗಿ ಭಾರತವನ್ನ ಬಿಟ್ಟು ಹೋಗಬೇಕಲ್ಲಪ್ಪ ಅನ್ನೋ ದೊಡ್ಡ ಚಿಂತೆಯಾಗಿತ್ತು. ಅದರಲ್ಲೂ ಸತೀಶ್ ಪಕ್ಕಾ ಶಾಖಾಹಾರಿ, ಮೊಟ್ಟೆ ವಾಸನೆ ಆಗಲಿ ಆಮ್ಲೆಟ್ ವಾಸನೆ ಆಗಲಿ ಸತೀಶ್ಗೆ ಆಗುತ್ತಿರಲಿಲ್ಲ. ಈಗ ಜರ್ಮನಿಯಲ್ಲಿ 3 ತಿಂಗಳ ಕಾಲ ಅದು ಹೇಗೆ ಕಳೆಯಬೇಕಪ್ಪ ಅನ್ನೋ ದೊಡ್ಡ ಚಿಂತೆಯಾಗಿತ್ತು. ಅದಕ್ಕೆ ತನ್ನ ಹೆಂಡತಿ ಸುಜಾತಾಳಿಗೆ ಹೇಳಿ ತಿಂಗಳಿಗೆ ಆಗುವಷ್ಟು ರೊಟ್ಟಿಗಳನ್ನ ಕಟ್ಟಿಸಿಕೊಂಡಿದ್ದ ಹಾಗೂ ಪಳಹಾರಕ್ಕಾಗಿಂದು ಅವಲಕ್ಕಿ, ಚೂಡ, ಶಂಕರಪೊಳೆ, ಚಕ್ಲಿಗಳನ್ನ ಮಾಡಿಸಿ ಪ್ಯಾಕ್ ಮಾಡಿಕೊಂಡಿದ್ದ. ಯಾಕಂದ್ರೆ ತನಗೆ ಇಷ್ಟವಾದ ಆಹಾರ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇವುಗಳನ್ನಾದರೂ ತಿಂದು ಬದುಕಬಹುದಲ್ಲ ಅಂತ. ಸುಜಾತಾ ತನ್ನ ಗಂಡ ವಾಪಸ್ ಬರುವಾಗ ಏನೇನು ಜರ್ಮನಿಯಿಂದ ತರಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಮಾಡಿ ಕೊಟ್ಟಿದ್ದಳು. ಸುಜಾತಾ ತಾನು ಕೂಡ ಜರ್ಮನಿಗೆ ಹೋಗಬೇಕೆನ್ನುವ ಆಸೆ ಇತ್ತು. ಆದರೆ ಕಂಪನಿಯಲ್ಲಿ ಸದ್ಯಕ್ಕೆ ಗಂಡನನ್ನ ಮಾತ್ರ ಕಳಿಸುವ ಅವಕಾಶ ಇತ್ತು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಸತೀಶ್ ಬೆಂಗಳೂರಿನ ಮೂಲಕ ಜರ್ಮನಿಗೆ ವಿಮಾನದ ಮೂಲಕ ಹಾರುತ್ತಾರೆ. ಹೀಗೆ ತಮ್ಮ ಕೆಲಸದಲ್ಲಿ ಅವರು ಜರ್ಮನಿಯಲ್ಲಿ ತೊಡಗಿಕೊಳ್ಳುತ್ತಾರೆ. ಸುಜಾತಾ ಹಾಗೂ ಚಿತ್ತಾರ ಮನೆಯಲ್ಲಿ ಖುಷಿಯಿಂದನೇ ಇದ್ದರು. ಸುಜಾತಾ ಯಾವಾಗಲೂ ತನ್ನ ಗಂಡನ ಬಗ್ಗೆ ಕಂಡ ಸಂಬಂಧಿಕರ ಮುಂದೆ, ಸ್ನೇಹಿತರ ಮುಂದೆ ಹೇಳಿಕೊಂಡು ಓಡಾಡುತ್ತಿದ್ದರು. ಹೀಗೆ 1 ತಿಂಗಳು ಕಾಲ ಕಳೆದು ಹೋಗುತ್ತದೆ. ಚಿತ್ತಾರ ಒಂದು ದಿನ ಆಟೋ ರಿಕ್ಷಾ ಮೂಲಕ ಶಾಲೆಯಿಂದ ವಾಪಸ್ಸು ಮನೆಗೆ ಬರುವಾಗ ಮನೆಯ ಹತ್ತಿರ 100 ಮೀಟರ್ ದೂರದಲ್ಲಿರುವ ಕ್ರಾಸ್ನಲ್ಲಿ ಆಟೋ ಟರ್ನ್ ಮಾಡುವಾಗ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗುತ್ತದೆ. ಆಟೋದಲ್ಲಿದ್ದ 3 ಮಕ್ಕಳಿಗೂ ಗಾಯವಾಗುತ್ತದೆ. ಆದ್ರೆ ಚಿತ್ತಾರಾಗೆ ಮಾತ್ರ ತಲೆಗೆ ಸರಿಯಾಗಿ ಏಟು ಬಿದ್ದು ಮೂರ್ಛೆ ಹೋಗಿದೆ.
ಹೋಗಿದ್ದಳು. ಇನ್ನು ಇಬ್ಬರ ಮಕ್ಕಳಿಗೆ ಚಿಕ್ಕ ಪುಟ್ಟ ಗಾಯಗಳಾದರೂ ಅವರಿಗೆ ಏನೂ ಆಗಿರಲಿಲ್ಲ. ಯಾಕಂದ್ರೆ ಚಿತ್ತಾರಾಗೆ ನೇರವಾಗಿ ತಲೆಗೆನೆ ಏಟು ಬಿದ್ದಿತ್ತು. ಸುತ್ತಮುತ್ತಲಿನ ಜನ ಬಂದು ಆ ಹುಡುಗಿಯನ್ನು ಗೊತ್ತು ಹಿಡಿದು ಸುಜಾತಾಗೆ ವಿಷಯವನ್ನ ತಿಳಿಸುತ್ತಾರೆ. ಚಿತ್ತಾರನ್ನ ಹತ್ತಿರ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ತುಂಬಾ ಏಟು ಬಿದ್ದ ಕಾರಣ ಹುಡುಗಿಯನ್ನು ಮುಂದೆ ಒಂದು ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಮುಂದೆ ಚಿತ್ತಾರನ್ನ ಐಸಿಯುನಲ್ಲಿ ಇಡಲಾಗುತ್ತದೆ. 3 ದಿನಗಳು ಕಳೆದರೂ ಕೂಡ ಅವಳಿಗೆ ಸ್ವಲ್ಪವೂ ಪ್ರಜ್ಞೆ ಬರುವುದಿಲ್ಲ. ಡಾಕ್ಟರ್ಗಳ ಮೇಲೆ ಡಾಕ್ಟರ್ಗಳು ಹುಡುಗಿಯ ಬಗ್ಗೆ ವಿಚಾರ ನಡೆಸುತ್ತಾರೆ, ಟ್ರೀಟ್ಮೆಂಟ್ ಕೂಡ ಕೊಡುತ್ತಾರೆ, ಎಕ್ಸ್ಪರ್ಟ್ ಗಳನ್ನ ಕರೆಸಿ ಒಪಿನಿಯನ್ ಕೂಡ ತೆಗೆದುಕೊಳ್ಳುತ್ತಾರೆ. ಆದರೆ ಚಿತ್ತಾರಗೆ ಮಾತ್ರ ಪ್ರಜ್ಞೆ ಬರುವುದಿಲ್ಲ. ಇನ್ನೇನು ಚಿತ್ತಾರ ಕೋಮಾದಲ್ಲಿ ಹೋಗಿರಬಹುದೆಂದು ಹಲವರು ಅಭಿಪ್ರಾಯ ಪಡುತ್ತಾರೆ. ಇನ್ನು ಇಬ್ಬರು ಡಾಕ್ಟರ್ಗಳು ಅವಳು ಬದುಕುವುದೇ ಕಷ್ಟ ಎಂದು ಕೂಡ ಹೇಳಿರುತ್ತಾರೆ. ಸುಜಾತ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ. ಆದರೆ ದುರಾದೃಷ್ಟ ಅಂದ್ರೆ ಆಕ್ಸಿಡೆಂಟ್ ಆದ ಹಿಂದಿನ ದಿನವೇ ಸತೀಶ್ ತಮ್ಮ ಮೊಬೈಲ್ ಅನ್ನ ಕಳೆದುಕೊಂಡಿದ್ದರು. ಆದರೂ ಆಫೀಸ್ಗೆ ಫೋನ್ ಮಾಡಿ ವಿಷಯವನ್ನು ಹೇಳಲು ಪ್ರಯತ್ನಿಸುತ್ತಾಳೆ. ಆದರೆ ಯಾವುದೂ ಸಫಲವಾಗುವುದಿಲ್ಲ. ಏನು ಮಾಡಬೇಕೆಂದು ಸುಜಾತಗೂ ಗೊತ್ತೇ ಆಗುವುದಿಲ್ಲ. ದಾರಿಯೇ ತೋಚದ ಹಾಗೆ ಆಗುತ್ತದೆ. ಡಾಕ್ಟರ್ಗಳು ಮಾತ್ರ ಚಿತ್ತಾರ ಬದುಕುವುದು ಕಷ್ಟ ಎಂದು ಹೇಳಿಬಿಟ್ಟಿದ್ದರು. ಇನ್ನು ಕೆಲವು ಸಂಬಂಧಿಕರು ಸ್ನೇಹಿತರು ಚಿತ್ತಾರನ್ನ ಬೆಂಗಳೂರಿಗೋ ಅಥವಾ ಮುಂಬೈಗೋ ತೆಗೆದುಕೊಂಡು ಹೋಗಬಹುದೆಂದು ಸಲಹೆ ನೀಡುತ್ತಾರೆ. ಸುಜಾತ ಏನು ಮಾಡಬೇಕೆಂದು ತೋಚದೆ ಮನೆಗೆ ಬರುತ್ತಾಳೆ. ತನ್ನ ಹತ್ತಿರ ಇದ್ದ ಚಿನ್ನದ ಆಭರಣಗಳನ್ನು ಮಾರಿ ಹೇಗಾದರೂ ಮಾಡಿ ಮಗಳನ್ನ ಬದುಕಿಸಬೇಕೆಂದು ಮನೆಯಲ್ಲಿದ್ದ ಆಭರಣಗಳನ್ನು ಹುಡುಕುತ್ತಿರುವಾಗ ದೇವರ ಕೋಣೆಯಲ್ಲಿ ಏನೋ ಬಿದ್ದ ಹಾಗೆ ಸದ್ದಾಗುತ್ತದೆ. ಬಂದು ನೋಡಿದಾಗ ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೆಳಗಡೆ ಬಿದ್ದಿತ್ತು. ಇದನ್ನು ನೋಡಿ ಸುಜಾತ ಇನ್ನೂ ಸಿಟ್ಟಾಗುತ್ತಾಳೆ, ದೇವರ ಮೇಲೆ ಸಿಟ್ಟಾಗುತ್ತಾಳೆ, ಮನಸ್ಸು ಬಂದ ಹಾಗೆ ಬೈಯುತ್ತಾಳೆ. ತನ್ನ ಸ್ಥಿತಿಗೆ ಈ ದೇವರೇ ಕಾರಣ ಎನ್ನುತ್ತಾಳೆ. ದೇವರನ್ನು ನೋಡಿ ಕಣ್ಣೀರು ಸುರಿಸುತ್ತಾ, ನೀನು ನಿಜಕ್ಕೂ ದೇವರೇ ಆಗಿದ್ದರೆ, ನನ್ನ ಗಂಡ ಹಾಗೂ ನನ್ನ ಚಿತ್ತಾರಳ ಭಕ್ತಿ ಪ್ರೇಮ ನಿನಗೆ ಮುಟ್ಟಿದ್ದರೆ ನೀನು ನನ್ನ ಮಗಳನ್ನ ಬದುಕಿಸು ಎಂದು ಚಾಲೆಂಜ್ ಮಾಡುತ್ತಾಳೆ. ಹಾಗೇನಾದರೂ ಮಾಡಿದರೆ ನಾನು ನಿನ್ನ ದಾಸಿಯಾಗುತ್ತೇನೆ, ನಿನ್ನ ಸೇವೆಗಾಗಿ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅಷ್ಟು ಹೇಳಿ ತನ್ನಲ್ಲಿದ್ದ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹತ್ತಿರದ ಗಿರಿವಿ ಅಂಗಡಿಗೆ ಹೋಗುತ್ತಾಳೆ. ಇನ್ನೇನು ಆಭರಣಗಳನ್ನ ಇಟ್ಟು ದುಡ್ಡು ತೆಗೆದುಕೊಳ್ಳುವಷ್ಟರಲ್ಲಿ ಒಂದು ಫೋನ್ ಬರುತ್ತದೆ. ಹೌದು, ಚಿತ್ತಾರಾಗೆ ಪ್ರಜ್ಞೆ ಬಂದಿದೆ ಎಂದು ಒಬ್ಬ ನರ್ಸ್ ಫೋನ್ ಮಾಡುತ್ತಾಳೆ. ತನ್ನ ಆಭರಣಗಳನ್ನು ತೆಗೆದುಕೊಂಡು ಆಸ್ಪತ್ರೆಗೆ ದೌಡಾಯಿಸುತ್ತಾಳೆ. ಹೌದು, ನಿಜಕ್ಕೂ ಚಿತ್ತಾರ ಕಣ್ಣು ತೆರೆದಿದ್ದಳು. ಮೆಲ್ಲಿಗೆ ಮಾತಾಡಲು ಕೂಡ ಪ್ರಾರಂಭಿಸಿದ್ದಳು. ಇದನ್ನು ಕಂಡ ಸುಜಾತ ನಿಜಕ್ಕೂ ಆಶ್ಚರ್ಯಚಕಿತಳಾಗುತ್ತಾಳೆ. ಈಗ ಚಿತ್ತಾರ ಕಣ್ಣಲ್ಲಿ ಕಂಡಿದ್ದು ಅವಳಿಗೆ ರಾಘವೇಂದ್ರ ಸ್ವಾಮಿಗಳು. ಆಗ ಸುಜಾತಾಗೆ ನೆನಪಾಗಿದ್ದೆ ಹಾಗೂ ಅರಿವಾಗಿದ್ದೆ ರಾಯರು ಇದ್ದಾರೆ ಎಂದು. ಮುಂದೆ 15 ದಿವಸ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಚಿತ್ತಾರ ಹಾಗೂ ಸುಜಾತ ಮನೆಗೆ ವಾಪಸ್ಸು ಬರುತ್ತಾರೆ. ಮುಂದೆ ಸತೀಶ್ಗೂ ಈ ವಿಷಯ ತಿಳಿಯುತ್ತದೆ. ರಾಯರನ್ನು ನೆನೆದು ಸತೀಶ್ ಕೃತಜ್ಞತೆಯನ್ನ ಸಲ್ಲಿಸುತ್ತಾನೆ. ಸತೀಶ್ ಜರ್ಮನಿಯಿಂದ ವಾಪಸ್ಸು ಬಂದಾಗ ಸುಜಾತ ಮಾಡಿದ ಮೊದಲ ಕೆಲಸವೇ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿದ್ದು. ಆವಾಗಿನಿಂದ ಸುಜಾತ, ಚಿತ್ತಾರ ಹಾಗೂ ಸತೀಶ್ ಪ್ರತಿ ವರ್ಷ 2 ಬಾರಿ ಮಂತ್ರಾಲಯಕ್ಕೆ ಹೋಗಿ ಬರುತ್ತಾರೆ. ಅಂದ ಹಾಗೆ ಈ ಸಂಪೂರ್ಣ ಘಟನೆಯನ್ನ ಸುಜಾತ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಪೇಜ್ ನಲ್ಲಿ ಈ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ರಾಯರು ಮಾಡಿದ ಪವಾಡ ಹೇಗಿತ್ತು ಎಂದು. ಒಂದು ವೇಳೆ ನಿಮಗೆ ನಿಜಕ್ಕೂ ರಾಯರ ಮೇಲೆ ಭಕ್ತಿ ಇದ್ದರೆ ದಯವಿಟ್ಟು ಜೈ ರಾಘವೇಂದ್ರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.